ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಟನ್ ಕರಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಒಂದು ಕುಕ್ಕರಲ್ಲಿ 4-5 ಟೀಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಅದರಲ್ಲಿ ನಾನು 1/4 kg ಬೆಳ್ಳುಳ್ಳಿನ ಸುಲಿದು ಜಜ್ಜಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತೀನಿ. ಜಾಸ್ತಿ ಏನು ಬಾಡ್ಸೋಕೆ ಹೋಗಬೇಡಿ, ಸ್ವಲ್ಪ ಮಾತ್ರ. ಇವಾಗ ಅದರಲ್ಲಿ ಮಟನ್ ಹಾಕ್ಕೊಳ್ಳಿ. 1 kg ತೊಗೊಂಡಿದ್ದೀನಿ ಮಟನ್ನು. ಹಾಕಿ ಚೆನ್ನಾಗಿ ತಿರುಗಿಸಿ 1/4 teaspoonಷ್ಟು ಅರಶಿನ, 3 teaspoonಷ್ಟು ಪೆಪ್ಪರು. ತಟ್ಟೆ ಮುಚ್ಚಿ ಇಟ್ಬಿಡಿ. 5-10 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡಿ. ಆವಾಗವಾಗ ಲಿಡ್ ತೆಗೆದುಬಿಟ್ಟು ತಿರುಗಿಸ್ತಾನೆ ಇರಬೇಕಾಗತ್ತೆ. 2 teaspoonಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಅದೇನಾಗುತ್ತೆ ಅಂದರೆ ಮಟನ್ನಲ್ಲಿರೋ ಅಂಥ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಹಾಗಾಗಿ ಬೇಗ ಕುಕ್ ಆಗುತ್ತೆ. ಇವಾಗ 300 ml ಅಷ್ಟು ನೀವು ನೀರು ಹಾಕ್ಕೊಳ್ಳಿ. 15 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇವಾಗ ಕುಕ್ಕರ್ ಲಿಡ್ ಕವರ್ ಮಾಡಿಬಿಟ್ಟು ನಾವು 3 whistle ಆಗೋವರೆಗೂ ನಾವು ಬಿಡಬೇಕಾಗತ್ತೆ. ಇಷ್ಟೇ ಫ್ರೆಂಡ್ಸ್ ಇದು ರೆಸಿಪಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಿಮ್ಗೆ ಇಷ್ಟ ಆಗಿದೆ.